ನಾನು ಈ ಮನೆನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ. ನನಗೆ ಅರ್ಥ ಆಗುತ್ತೆ. ನಿನಗೆ ಯಾವಾಗ ಬರಬೇಕು ಅನ್ಸುತ್ತೋ ಹಾಗೆ ಹೇಳು, ನಾನೇ ಕರ್ಕೊಂಡು ಬರ್ತೀನಿ. ಅಪ್ಪ ನಿಮ್ಮ ಹತ್ರ ಏನು ಮಾತಾಡಿದ್ರು? ಜೀವನ ಹೇಗಿದೆ ಅಂತ ಕೇಳಿದ್ರು. ಅದಕ್ಕೆ ನಾನು ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ. ನಿನ್ನೆ ಸಂಜೆಯಿಂದ 5 ಸತಿ ಇದೆ ತರ ಬಿಹೇವ್ ಮಾಡಿದ್ಲು. ಇಂತ ಮುದ್ದಾದ ಮಗಳನ್ನ ನಮ್ಮನೆ ಕಳಿಸಿರಬೇಕಾದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳಿದೆ. 2 ಸತಿ ನನ್ನ ಕುತ್ತಿಗೆ ಕೈ ಹಾಕ್ಬಿಟ್ಟು ಸಾಯಿಸಕ್ಕೆ ಬಂದಿದ್ಲು ಮಾವ. ಹೌದಾ? ಮಗಳು ತುಂಬಾ ಪಾಠ ಕೊಡ್ತಾಳೆ ಅಂತ ಹೇಳಿಲ್ಲ ಅಲ್ಲ? ಹೇಳೋ ಮೂರ್ತಿ, ಏನ್ ಫೋನ್ ಮಾಡಿದ್ದು? ಮತ್ತೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೋ ಅಲ್ಸಿಂಗ. ಯಾರದ್ದು? ಇನ್ಯಾರದ್ದು? ನಮ್ಮ ಮೇಘನ್ಗೆ ಮದುವೆ ಆದ್ರೂ ಬಿಡ್ಲಿಲ್ವೇನು? ನಿನ್ ಮಗಳು ಮದುವಂತಿ ಕಾಡಿಸ್ತಿದ್ದಾಳೆ ಕಣೋ. ಅವಳು ಸತ್ರು ನಮಗ್ ನೆಮ್ಮದಿ ಇಲ್ಲ. ಈಗ ನಾನ್ ಏನ್ ಮಾಡ್ಬೇಕು ಅಂತೀಯೋ? ಏನಾದ್ರೂ ಪರಿಹಾರ ಮಾಡ್ಕೊಡು. ಊರಲ್ಲೇ ಇಲ್ಲ ನಾನು, ಏನ್ ಮಾಡೋದು? ಒಂದ್ ತಾಸ ಆಯ್ತು ಹೊರಟಿ. ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಕಣೋ. ಮಧ್ಯಾಹ್ನ ದೇವಸ್ಥಾನಕ್ಕೆ ಬಂದಾಗ ಚೆನ್ನಾಗೇ ಇದ್ಲಲ್ಲೋ, ಮತ್ತೆ ಕಾಡಕ್ಕೆ ಶುರು ಮಾಡಿದಾಳೇನ? ಮತ್ತೆ ನೀನು ಊರಿಗೆ ಬರೋದು ಯಾವಾಗ್ಲೋ? ನಾನು ಊರಿಗೆ ಬರೋದು ಇನ್ನೂ 4 ದಿನ ಆಗುತ್ತೆ. ಅಲ್ಲಿವರೆಗೂ ಹೇಗಾದರೂ ಮ್ಯಾನೇಜ್ ಮಾಡಯ್ಯ. ಬಂದು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ನಮ್ಮ ಗುರುಗಳು ಒಬ್ರು ಇದ್ದಾರೆ, ಕೇಳ್ಕೊಂಡು ಬರ್ತೀನಿ. ಆಯ್ತು. ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ? ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸಿ ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡು ಹೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ. ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ. ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗ್ಬೇಕು. ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.